ಅದು ಹಿಡಿ ಹಿಡಿಯೋ ಕಾಲಕ್ಕೆ ಹೀಗಿಡ್ಕೋಬೇಕು, ಇಲ್ಲಿ ಟಚ್ ಮಾಡಬಾರ್ದು. ಪ್ರಮಾಣಾದಿ ಜ್ಞಾನಂ ಚ ಉದ್ದೇಶಾದಿತ್ರಿಕ ಅಧೀನಮಿತಿ ಉದ್ದೇಶಾದೀನಾಂ ಲಕ್ಷಣಂ ಉಚ್ಯತೆ ನಾಮಮಾತ್ರೇಣ ವಸ್ತು ಸಂಕೇತನಂ ಉದ್ದೇಶ ಉದ್ದೇಶ ಇತಿ ಲಕ್ಷ ನಿರ್ದೇಶ ನಾಮಮಾತ್ರೇಣ ವಸ್ತು ಸಂಕೀರ್ತನಂ ಇತಿ ಲಕ್ಷಣೋಕ್ತಿ. ನೋಡಿ ಹೇಳ್ತೇನೆ ಆಚಾರ್ಯ. ಏವಂ ಉತ್ತರತ್ರಾಪಿ ದ್ರಷ್ಟವ್ಯಂ ಕೀರ್ತನಂ ಅದೇ ಅಲ್ಲಿ ಪ್ರಮಾಣಾದಿ ಜ್ಞಾನಂ ಚ ಪ್ರಮಾಣಾದಿಗಳ ಜ್ಞಾನವಾದರೂ ಉದ್ದೇಶ ಅಪಿ ಉದ್ದೇಶ ಮೊದಲಾದ ತ್ರಿಕ ಮೂರರ ಅಧೀನಂ ಇತಿ ಅಧೀನವಾಗಿ ಇರುವುದರಿಂದ ಉದ್ದೇಶಾಧೀನಂ ಉದ್ದೇಶ ಮೊದಲಾದಗಳು ಲಕ್ಷಣ ಮೊದಲಾದಗಳ ಲಕ್ಷಣಂ ಲಕ್ಷಣವು ಹೇಳಲ್ಪಟ್ಟಿದೆ. ಉಚ್ಯತೆ ಉಚ್ಯತೆ ಹೇಳಲ್ಪಟ್ಟಿದೆ ಪಡುತ್ತೆ ಹೇಳಲ್ಪಡುತ್ತೆ ಉಚ್ಚಪ್ಪು ಪಡುತ್ತೆ ನಾಮ ಮಾತ್ರೇಣ ಪಟ್ಟಿದೆ ಅಂದ್ರೆ ಏನ್ ಬರ್ಬೇಕಲ್ಲಿ ಲಕ್ಷಣ ಉತ್ತಮ ಹೇಳಲ್ಪಟ್ಟಿದೆ ಉಚ್ಚತೆ ಪಡುತ್ತೆ ನಾಮ ಮಾತ್ರೇಣ ಹೆಸರೆಂದೇನೆ ವಸ್ತುವನ್ನು ಕುರಿತು ವಸ್ತುವನ್ನು ಕುರಿತು ಸಂಕೀರ್ತನ ಚೆನ್ನಾಗಿ ತಿಳಿಸಿಕೊಳ್ಳು ಕೊಡುವ ಉದ್ದೇಶ ಉದ್ದೇಶವು ಶಬ್ದವೇ ಶಬ್ದವೇ ಉದ್ದೇಶ ಉದ್ದೇಶ ಉದ್ದೇಶವು ಈ ವಾಕ್ಯದಲ್ಲಿ ಉದ್ದೇಶ ಉದ್ದೇಶ ಲಕ್ಷ್ಯವನ್ನು ಲಕ್ಷ್ಯ ನಿರ್ದೇಶ ಲಕ್ಷ್ಯ ಉದ್ದೇಶ 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 ಲಕ್ಷ್ಯವನ್ನು ಉದ್ದೇಶ ಎಂದು ಲಕ್ಷ್ಯ ನಿರ್ದೇಶ ಲಕ್ಷ್ಯವನ್ನು ಕುರಿತು ಹೇಳಿದ್ದು ಹೇಳಿದ್ದಾಗಿದೆ ನಾಮ ಮಾತ್ರೇಣ ವಸ್ತು ಸಂಕೀರ್ತನಮಿತಿ ಲಕ್ಷಣೋಕ್ತಿ ನಾಮ ಮಾತ್ರೇಣ ವಸ್ತು ಸಂಕೀರ್ತನಂ ಸಂಕೀರ್ತನಂ ಹೇಳಿದ ಸಮ್ಯಕ್ ಕೀರ್ತನ ಹಾಗೆ ಎನ್ನುವುದು ನಾಮ ಮಾತ್ರ ವಸ್ತು ಸಂಕೀರ್ತನ ಎನ್ನುವುದು ಲಕ್ಷಣೋಕ್ತಿ ಅದ ನೋಟ್ ಮಾಡ್ಕೊಂಡಿಲ್ಲ ಚೆನ್ನಾಗ್ ಲಕ್ಷಣೋಕ್ತಿ ಲಕ್ಷಣವನ್ನು ಕುರಿತು ಇದೇ ರೀತಿಯಾಗಿ ಉತ್ತರತ್ರಾಪಿ ಮುಂದೆ ಮುಂದೆ ಬರುವ ವಿಷಯಗಳು ದ್ರಷ್ಟವ್ಯಂ ನೋಡ ತಿಳಿಯತಕ್ಕದ್ದಾಗಿದೆ ಆರ್ಡರ್ ಕರೆಕ್ಟ್ ಇವತ್ತು ಎಲ್ಲರೂ ಇದು ನಾವು ಅಲ್ಲಿಯೂ ಮಂಜುನಗರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಎಲ್ಲ ಫುಲ್ಲಾಗಿ ಹೇಳಲಿಕ್ಕೆ ಹೋದಾಗ ಸ್ವಲ್ಪ ಟೈಮ್ ಟೈಮ್ ಈ ತರ ಇವಾಗ ಸ್ವಲ್ಪ ನಿಮಗೆ ನಾವು ಕಲಿತದ್ದು ಹೇಳಲಿಕ್ಕಾಯಿತು ಅಂತ ಚೂರ ಅಂತ ಹೇಳಿಕ್ಕಾಯಿತು ಅಂತ ಹಾಗೆ ಪಕ್ಕದವರು ಹೇಳ್ತಾ ಇದ್ರೆ ಅದರಲ್ಲಿ ಅವರಿಗೆ ಎಲ್ಲೆಲ್ಲಿ ತಪ್ಪು
ಇದೆ, ಅದು ಗಮನಿಸ್ತಾ ಇದೆ. ಅದರಿಂದ ನೀವು ಓದಿದ್ದು ಕಾಲು ಭಾಗ, ಇಲ್ಲಿ ನೀವು ಹೇಳಿದ್ದು ಕಾಲು ಭಾಗ, ಇನ್ನೊಬ್ಬರದ್ದು ನೋಡಿದ್ದು ಕಾಲು ಭಾಗ, ಮತ್ತು ರಿಕಲೆಕ್ಟ್ ಆದವರು ಕಾಲು ಭಾಗ. ಈ ಪಂಕ್ತಿ ಬರ್ತದೆ కీర్తనం ఉద్దేశః ಕೀರ್ತನಂ ಅಂದ್ರೆ ಕೀರ್ತನಂ ಉದ್ದೇಶ ಅಂತ ಬರ್ಕೊಂಡ, ಕೀರ್ತನಂ ಉದ್ದೇಶ ಎಂದು, ಕೀರ್ತನಂ ಉದ್ದೇಶ ಎಂದು ಲಕ್ಷಣವನ್ನು ಹೇಳಿದಾಗ ಅಲ್ಲಿ ಮುಂದೆ ಕೀರ್ತನಂ ಕೀರ್ತನ ಎಂದರೆ ಕೀರ್ತನ ಎಂದರೆ ಶಬ್ದ, ಶಬ್ದವು ಎಂದು ಅರ್ಥ. ಹೀಗಾಗಿ ಇದು ನಾನು ಎಕ್ಸ್ಟ್ರಾ ಬರೆಸ್ತಾ ಇದ್ದೇನೆ. ಹೀಗಾಗಿ ಉದ್ದೇಶ ಅಂದ್ರೆ ಉದ್ದೇಶ ಅಂದ ಎಂದಾಗ ಅದರ ಲಕ್ಷಣ ಅದು ಒಂದು ಶಬ್ದ ಎಂದು ಹೇಳಿದಂತಾಯಿತು. ನೆಕ್ಸ್ಟ್ ಲೈನ್, ತಾವನ್ಮಾತ್ರಸ್ಯ ಅಷ್ಟು ಮಾತ್ರ ಶಬ್ದವೇ, ಅಷ್ಟು ಮಾತ್ರ ಶಬ್ದಕ್ಕೇನೆ ಲಕ್ಷಣತ್ವೇ ಲಕ್ಷಣತ್ವವನ್ನು ಹೇಳಿದಾಗ ಇಲ್ಲಿ ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು. ಇವಾಗ ಹೇಳ್ತೇನೆ. ತಾವನ್ಮಾತ್ರಸ್ಯ ಲಕ್ಷಣತ್ವೇ ಅಂದರು. ಇವಾಗ ಕೀರ್ತನಂ ಉದ್ದೇಶ ಅಂತ ಹೇಳಿದಾಯಿತು. ಬರೇ ಕೀರ್ತನಂ ಎಂಬುದು ಲಕ್ಷಣ ಆಯಿತು. ಇವಾಗ ಉದ್ದೇಶ ಎಂಬುದರ ಲಕ್ಷಣ ಬರೀ ಕೀರ್ತನಂ ಅಂತ ಹೇಳಿದ್ದಾಯಿತು. ಬರೀ ಕೀರ್ತನಂ ಅಂತ ಹೇಳಿದರೆ ಅಂದರೆ ಇಷ್ಟು ಮಾತ್ರವೇ ಲಕ್ಷಣವಾದರೆ, ಕೀರ್ತನಂ ಎಂಬುದು ಮಾತ್ರವೇ ಲಕ್ಷಣವಾದರೆ ಅಂತ ಹೇಳ್ಕೊಂಡು ಹೋಗ್ತೀವಿ. ಅಲ್ಲಿ ಶಬ್ದ ಏನಿದೆ ಅಂತ, ತಾವನ್ಮಾತ್ರಸ್ಯ
ಅಷ್ಟಕ್ಕೆ ಅಂದ್ರೆ ಅದಕ್ಕೆ ಅಂತಿದೆ ನೋಡಿ ಇಲ್ಲಿ ಶಬ್ದ ಅದು ಲಕ್ಷಣ ಅದು ಲಕ್ಷಣ ಪ್ಯಾಸಿವ್ ವಾಯ್ಸ್ ಆದ್ರೆ ಅದಕ್ಕೆ ಲಕ್ಷಣತ್ವ ಹೇಳಿದರೆ ಅದು ಲಕ್ಷಣ ಎಂದು ಹೇಳಿದರೆ ಅಷ್ಟೇ ಲಕ್ಷಣ ಅಂತ ಹೇಳಿದರೆ ಈ ವಾಕ್ಯ ಇನ್ನೊಂದು ರೀತಿಯಲ್ಲಿ ಹೇಳಿದರೆ ಅಷ್ಟಕ್ಕೆ ಲಕ್ಷಣತ್ವ ಹೇಳಿದರೆ ಲಕ್ಷಣ ಇದೆ ಲಕ್ಷಣ ವಾಕ್ಯ ಡೆಫಿನಿಷನ್ ಡೆಫಿನಿಷನ್ ಅಂದ್ರೆ ಲಕ್ಷಣ ಲಕ್ಷಣ ಅಂದ್ರೆ ಡೆಫಿನಿಷನ್ ಅರ್ಥ ಆಯ್ತಲ್ವ ಆ ಲಕ್ಷಣದ ಧರ್ಮ ಲಕ್ಷಣತ್ವ ಹೌದಲ್ವ ಅಲ್ಲ ಡೆಫಿನಿಷನ್ ಅಲ್ಲ ಇಂಗ್ಲಿಷ್ ನಲ್ಲಿ ಹೆಚ್ಚು ಹೋಗ್ಬೇಕಾಗಲ್ಲ ಅದರ ಧರ್ಮ ಲಕ್ಷಣದ ಧರ್ಮ ಏನಾಗುತ್ತೆ ಲಕ್ಷಣತ್ವ ಒಂದು ವಾಕ್ಯ ಲಕ್ಷಣ ಅಂತಾದಾಗ ಅದರ ಧರ್ಮ ಏನಾಗುತ್ತೆ ಲಕ್ಷಣತ್ವ ವಾಕ್ಯದಲ್ಲಿ ಬರುತ್ತೆ ಹೋಗ್ತಾನೆ ತಾವನ್ ಮಾತ್ರಸ್ಯ ಅಷ್ಟು ಮಾತ್ರಕ್ಕೆ ಲಕ್ಷಣತ್ವೇ ಲಕ್ಷಣತ್ವ ಹೇಳಿದರೆ ಅಂತ ಅರ್ಥ ಆಕ್ಚುಲ್ ಆಸ್ ಅ ವರ್ಡ್ ಏನೇನಿದೆ ಆ ಪ್ರಕಾರ ಅರ್ಥ ಇಟ್ಟುಕೊಂಡ್ರೆ ಈ ವಾಕ್ಯಕ್ಕೆ ಲಕ್ಷಣತ್ವ ಹೇಳಿದರೆ ಅಥವಾ ಈ ವಾಕ್ಯವೇ ಲಕ್ಷಣ ಎಂದು ಹೇಳಿದರೆ ಎರಡು ಒಂದೇ ಈ ವಾಕ್ಯವೇ ಲಕ್ಷಣವೆಂದು ಹೇಳಿದರೆ ಅಂತ ಮಾಮೂಲ ಹೇಳ್ಕೊಂಡು ಹೋಗ್ತೀವಿ ಆದರೆ ಆ ವರ್ಡ್ಗೆ ಸೂಟಬಲ್ ಕನ್ನಡದ ಅರ್ಥ ಏನು ಹೌದಾನೆ ಅಂದ್ರೆ ಈ ವಾಕ್ಯಕ್ಕೇನೆ ಅಂದ್ರೆ ಇಷ್ಟು ಮಾತ್ರಕ್ಕೇನೆ ತಾವನ್ ಮಾತ್ರಸ್ಯ ಇಷ್ಟು ಮಾತ್ರ ಶಬ್ದ ಕೀರ್ತನಂ ಎನ್ನುವ ಶಬ್ದಕ್ಕೇನೆ ಲಕ್ಷಣತ್ವವನ್ನು ಹೇಳಿದರೆ ಅಲ್ಲ ಅದಕ್ಕೆ ಅಂದ್ರೆ ಅದರಲ್ಲೂ ಧರ್ಮ ಇದೆ ಎಂಬುದು ಮರೆತು ಹೋಗ್ತೀವಿ ಲಕ್ಷಣ ಅದೊಂದು ವಾಕ್ಯ ಒಂದು ವಾಕ್ಯ ಲಕ್ಷಣ ಅಂತ ಆದಾಗ ಒಂದು ಶಬ್ದ ಇದು ಕೀರ್ತನ ಎಂಬುದು ಶಬ್ದ ಆ ಶಬ್ದ ಮಾಮೂಲ ಕೀರ್ತನ ಅಂತ ಹೇಳಿದರೆ ಆದರೆ ಇದೇನಾಗ್ತಾ ಇದೆ ಇದಕ್ಕೊಂದು ಸಪರೇಟ್ ಒಂದು ಎಂಟಿಟಿ ಬಂತಿವಾಗ ಬರೇ ಕೀರ್ತನ ಅಂತಿದ್ರೆ ಅದೊಂದು ಶಬ್ದ ಮಾತ್ರ ಆದರೆ ಈ ಕೀರ್ತನ ಯಾವುದಕ್ಕೆ ಬಂದಿದೆ ಉದ್ದೇಶದ ಲಕ್ಷಣ ತಿಳಿಸುವುದು ಅಂತ ಡೆಪ್ಯುಟೇಷನ್ ಮೇಲೆ ಬಂದಿದ್ದೀವಾಗ ಡೆಪ್ಯುಟೇಷನ್ ಮಾಮೂಲಾಗಾದ್ರೆ ಮನುಷ್ಯ ಮನುಷ್ಯ ಅವನು ಆಫೀಸಲ್ಲಿ ಬಂದಾಗ ಡೆಪ್ಯೂಟಿ ಮ್ಯಾನೇಜರ್ ಸ್ಪೆಸಿಫಿಕ್ ನೇಮ್ ಬಂತಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಅಂದ್ರೆ ಅವಾಗ ಏನಂತ ಕರೀತಾರೆ ಅವನ್ನ ಡೆಪ್ಯೂಟಿ ಮ್ಯಾನೇಜರ್ ಅಂದ್ರೆ ಮ್ಯಾನೇಜಿಂಗ್ ಅವನಲ್ಲಿದೆ ಕ್ವಾಲಿಟಿ ಮ್ಯಾನೇಜಿಂಗ್ ಎಂಬುದು ಇದೆ ಅದರಿಂದ ಹಿಸ್ ಮ್ಯಾನೇಜರ್ ಬಿಕಾಸ್ ಆಫ್ ದಿ ಮ್ಯಾನೇಜಿಂಗ್ ಕ್ವಾಲಿಟಿ ಹಿ ಬಿಕೇಮ್ ಮ್ಯಾನೇಜರ್ ಹೌದಾನೆ ಹೌದಾ ಅವಾಗ ಇನ್ನೊಂದು ರೀತಿ ಹೇಳಿದ್ರೆ ಇಫ್ ವಿ ಟೆಲ್ ಹೀ ಈಸ್ ದಿ ಮ್ಯಾನೇಜರ್ ಅಂತ ಒಂದು ಇಫ್ ವಿ ಟೆಲ್ ಏನಂತ ಹೇಳಬೇಕು ಇಂಗ್ಲಿಷ್ ಅಲ್ಲಿ ಇಫ್ ವಿ ಟೆಲ್ ಮ್ಯಾನೇಜಿಂಗ್ ಕ್ವಾಲಿಟಿ ಇನ್ ಹಿಮ್ ಹೌದಾನೆ ಹಾಗೆ ಹೇಳ್ಬೋದಲ್ವ ಹಾಗೆ ಪ್ರಯೋಗ ಮಾಡ್ತಾ ಅವಾಗ ಇಫ್ ವಿ ಟೆಲ್ ಹೀ ಈಸ್ ದಿ ಮ್ಯಾನೇಜರ್ ಅಂದ್ರೆ ಹಾಗೆ ಹೋಗ್ತಾ ಇರುತ್ತೆ ಎದುರಿಗಿದ್ದವನಿಗೆ ಹಾಗೆ ಹೋಗ್ತಾ ಇರ್ತಾನೆ ಹೀ ಈಸ್ ದಿ ಮ್ಯಾನೇಜರ್ ಎಂಬುದು ಗೊತ್ತಾಗಲ್ಲ ಬಹಳ ಆಲೋಚನೆ ಮಾಡಲ್ಲ ಮ್ಯಾನೇಜರ್ ಮ್ಯಾನೇಜರ್ ಅಂದ್ರೆ ಕರ್ಕೊಂಡು ಹೋಗ್ತಾ ಇರ್ತೀವಿ ಅವನಲ್ಲಿ ಮ್ಯಾನೇಜಿಂಗ್ ಎಂಬುದು ಕ್ವಾಲಿಟಿ ಬಿಕಾಸ್ ಹಿ ಹ್ಯಾಸ್ ದಟ್ ಕ್ವಾಲಿಟಿ ಹಿ ಹ್ಯಾಸ್ ಬಿಕಮ್ ಮ್ಯಾನೇಜರ್ ಅಂತ ಬಿಕಾಸ್ ಆಫ್ ದಟ್ ಕ್ವಾಲಿಟಿ ಇಟ್ ಹ್ಯಾಸ್ ಬಿಕಮ್ ಹಾಗೆ ಬರಬೇಕಲ್ವ ಈ ಧರ್ಮ ಇದೆ ಎಂಬ ಎಚ್ಚರ ಬರಬೇಕು ಅದಕ್ಕೆ ಈ ರೀತಿ ಪ್ರಯೋಗ ತರ್ಕದಲ್ಲಿ ಬರುತ್ತೆ ಈ ಪ್ರಾಯಶಃ ಏನಾಗುತ್ತೆ ಅಂದ್ರೆ ಈ ಮಣಿಮಂಜರಿ ಸುಮಧ್ಯ ವಿಜಯ ಅವೆಲ್ಲ ನಾರ್ಮಲ್ ಸೆಂಟೆನ್ಸಸ್ ಹೋಗ್ತಾ ಇರುತ್ತೆ ಈ ತರ್ಕದಿಂದ ಕೂಡಿದ ಶಬ್ದಗಳಲ್ಲಿ ಬರಲ್ಲ ಆ ಪ್ರಾಕ್ಟೀಸ್ ಅಲ್ಲಿ ಆಗಿರಲ್ಲ ಆ ಡೈರೆಕ್ಟ್ ಆಗಿ ಅಲ್ಲಿಂದ ಇಲ್ಲಿ ಬಂದ ಕೂಡಲೇ ಅಲ್ಲಿಂದ ಇಲ್ಲಿ ಬಂದ ಕೂಡಲೇ ಏನಾಗುತ್ತೆ ಇದಕ್ಕೂ ಅದಕ್ಕೂ ಬಹಳ ವ್ಯತ್ಯಾಸ ಆಗಿರುತ್ತೆ ಅವಾಗ ಅದರಂತೆ ಇದನ್ನು ಹೇಳಲಿಕ್ಕೆ ಹೋದಾಗ
ತಾವನ್ಮಾತ್ರಸ್ಯ ಲಕ್ಷಣದ್ವೇ, ಅಷ್ಟು ಮಾತ್ರವೇ ಲಕ್ಷಣವೆಂದು ಹೇಳಿದರೆ. ಇಷ್ಟೇ ತಾನೇ ಹೇಳೋದು? ಇಷ್ಟೇ ಹೇಳ್ಕೊಂಡು ಸರಸರ ಸರಸರ ಹೋಗ್ತಾ ಇರುತ್ತೆ. ಆದರೆ ನನ್ನ ಒತ್ತೇನು, ಯಾವ ಶಬ್ದ ಎಷ್ಟಿದೆ ಅದಕ್ಕೆ ತಕ್ಕಂತ ಅರ್ಥ ನಾವು ಮಾಡ್ತಾ ಹೋದರೆ ಅಭ್ಯಾಸ ಚೆನ್ನಾಗಿ ಆಗುತ್ತೆ, ಕಷ್ಟ ಏನಿಲ್ಲ. ಹೌತಾವನ್ ಮಾತ್ರಸ್ಯ, ಅಷ್ಟು ಮಾತ್ರಕ್ಕೇನೆ ಲಕ್ಷಣತ್ವೇ, ಲಕ್ಷಣತ್ವ ಹೇಳಿದರೆ, ಅಥವಾ ಬ್ರ್ಯಾಕೆಟ್ ಅಲ್ಲಿ ಅಷ್ಟು ಮಾತ್ರವೇ ಲಕ್ಷಣವೆಂದು ಹೇಳಿದರೆ ಅಂತ ಅರ್ಥ ಬರ್ಕೊಳ್ಳಿ. ಬ್ರ್ಯಾಕೆಟ್ ಅಲ್ಲಿ ಅಷ್ಟು ಮಾತ್ರವೇ ಲಕ್ಷಣವೆಂದು ಹೇಳಿದರೆ ಗಂಗಾ ಘೋಷೆ, ಗಂಗೆಯ ಶಬ್ದದಲ್ಲಿ ಅತಿವ್ಯಾಪ್ತಿ, ಅತಿವ್ಯಾಪ್ತಿ ಬರುತ್ತೆ. ಕೆಳಗೆ ಬರ್ಕೊಳ್ಳಿ, ಅತಿವ್ಯಾಪ್ತಿ ಎನ್ನುವುದು ದೋಷ. ಲಕ್ಷಣವು ಲಕ್ಷ್ಯದಲ್ಲಿ ಮಾತ್ರ ಇರಬೇಕು. ಲಕ್ಷ್ಯದಲ್ಲಿಯೂ ಅಲ್ಲ, ಲಕ್ಷ್ಯದಲ್ಲಿ ಇದ್ದು ಬೇರೆ ಕಡೆಯೂ ಲಕ್ಷಣವು ಹೋದರೆ ಆವಾಗ ಯಾವುದು ನಮಗೆ ಲಕ್ಷ್ಯವಲ್ಲವೋ ಅದನ್ನೂ ಕೂಡ, ಈ ಕೂಡ ಎಂಬ ಶಬ್ದ ಕನ್ನಡದಲ್ಲಿ ಪ್ರಯೋಗ ಮಾಡ್ತೀರಾ? ಮಾಡ್ತೀರಲ್ಲ. ಅದನ್ನೂ ಕೂಡ ಸಹ, ಅದನ್ನೂ ಸಹ, ತೆಲುಗಲ್ಲಿ ಹೆಚ್ಚು ಕೂಡ ಅಂತ ಬರುತ್ತೆ, ಕನ್ನಡದಲ್ಲಿ ಬಳಸಿರಲ್ಲ. ಅದನ್ನು ಸಹ, ಅದನ್ನು ಕೂಡ ಲಕ್ಷ್ಯವೆಂದು ಕರೆಯಬೇಕಾಗುತ್ತೆ. ಎಂದರೆ ಲಕ್ಷಣದಲ್ಲಿ ಅತಿವ್ಯಾಪ್ತಿ ಎಂಬ ದೋಷ ಬಂದಾಗ ಆ ದೋಷದಿಂದಾಗಿ ಲಕ್ಷ್ಯವಲ್ಲದ್ದನ್ನೂ ಸಹ ಲಕ್ಷ್ಯವೆಂದು ತಿಳಿಯಬೇಕಾಗುತ್ತೆ. ಆದ್ದರಿಂದ ಆ ದೋಷವನ್ನು ನಿವಾರಣೆ ಮಾಡುವುದಕ್ಕಾಗಿ
ಬೇರೊಂದು ಶಬ್ದವನ್ನು ಸೇರಿಸಬೇಕು. ಇಲ್ಲಿ ಕೀರ್ತನಂ ಉದ್ದೇಶ, ಇಲ್ಲಿ ಕೀರ್ತನಂ ಉದ್ದೇಶ ಎಂದು ಉದ್ದೇಶದ ಲಕ್ಷಣ ಕೀರ್ತನಂ ಎಂದು ಆಯಿತು. ಆ ಕೀರ್ತನಂ ಎನ್ನುವುದರ ಅರ್ಥ ಶಬ್ದ ಎಂದಷ್ಟೇ ಅರ್ಥ. ಆಗ ಕೀರ್ತನ ಉದ್ದೇಶವೆಂದರೆ ಕೇವಲ ಒಂದು ಶಬ್ದ, ಎಂಬ ಅರ್ಥ ಬರುತ್ತೆ. ಆಗ ಗಂಗೆಯ ಪ್ರವಾಹದ ಶಬ್ದವು ಒಂದು ಶಬ್ದ, ಆದ್ದರಿಂದ ಅದು ಸಹ ಉದ್ದೇಶ ಎಂದು ಕರೆಯಬೇಕಾಗುತ್ತೆ. ಅದನ್ನೂ ಸಹ ಆದರೆ ಅದು ಉದ್ದೇಶ ಅಲ್ಲ. ಆ ಗಂಗೆಯ ಶಬ್ದವನ್ನು ಕುರಿತು ಉದ್ದೇಶ ಎಂದು ಪ್ರಯೋಗ ಮಾಡಲಿಲ್ಲ. ಆದ್ದರಿಂದ ಉದ್ದೇಶ ಎನ್ನುವುದರ ಲಕ್ಷಣ ಕೇವಲ ಶಬ್ದ ಎಂಬ ಅರ್ಥ ಇರುವಂತ ಕೀರ್ತನಂ ಎಂದು ಬಳಸಿದರೆ, ಎಂದು ಹೇಳಿದರೆ, ಅಂದರೆ ಉದ್ದೇಶ ಅಂದ್ರೆ ಏನು, ಕೀರ್ತನಂ ಅಂತ ಹೇಳಿದಂಗಾಯ್ತು. ಕೀರ್ತನಂ ಎಂದು ಹೇಳಿದರೆ ಅತಿವ್ಯಾಪ್ತಿ ದೋಷ ಬರ್ತಾ ಇದೆ. ಕೆಳಗೆ ತದ್ವಾರಣಾಯ
ಅತಿವ್ಯಾಪ್ತಿ ದೋಷವನ್ನು ಪರಿಹಾರ ಮಾಡುವುದಕ್ಕಾಗಿ ಸಂಕೀರ್ತನಂ ಇತಿ ಸಂಕೀರ್ತನವು ಎಂದು ಲಕ್ಷಣವನ್ನು ಮಾಡಿದ್ದಾಯಿತು. ಅಂದರೆ ಹಿಂದೆ ಬರೆ ಕೀರ್ತನಂ ಅಂತಿತ್ತು, ಇವಾಗ ಸಂಕೀರ್ತನಂ ಅಂತಾಯಿತು. ತದರ್ಥಸ್ತು ಸಂಕೀರ್ತನಂ ಎನ್ನುವ ಶಬ್ದದ ಅರ್ಥವಾದರೂ ವರ್ಣಾತ್ಮಕ ವರ್ಣಗಳಿಂದ ಕೂಡಿದ ಶಬ್ದತ್ವಂ ಶಬ್ದವಾಗಿರುವಿಕೆ ಅಂದರೆ ವರ್ಣಗಳಿಂದ ಕೂಡಿದ ಶಬ್ದವೇ ಏನಾಗಿದೆ ಸಂಕೀರ್ತನ. ಸಂಕೀರ್ತನ ಅಂದರೆ ಬರೀ ಶಬ್ದ ಅಲ್ಲ, ಕೀರ್ತನ ಅಂದಾಗ ಶಬ್ದ ಅಂತ ಅರ್ಥ. ಸಂಕೀರ್ತನ ಅಂದ ಸಂಬಂಧ ಸೇರಿಸಿದರೆ ಏನರ್ಥ ಆಯಿತು, ವರ್ಣಗಳಿಂದ ಕೂಡಿದ ಶಬ್ದ ಅಂತ ಅರ್ಥ ಬಂತು. ಶಬ್ದ ಅಂತ ಅರ್ಥ, ಕೀರ್ತನಂ ಅಂದರೆ ಒಂದು ಶಬ್ದ ಅಂತ ಅರ್ಥ. ಹಾಡು ಆ ಕೀರ್ತನ ಅಂತ ಹೇಳ್ತಾರೆ, ಹಾಗಲ್ಲ. ಇಲ್ಲಿ ಕೀರ್ತನ ಅಂದ್ರೆ ಶಬ್ದ. ಇಲ್ಲಿ ಅಂದ್ರೆ ನೀವು ಹೇಳೋದು ಕೀರ್ತನ ಅಂದ್ರೆ ಮಾಮೂಲಾಗಿ ಹಾಡು ಮೊದಲಾದಕ್ಕೆ ಪ್ರಯೋಗ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಕೀರ್ತನ ಅಂದ್ರೆ ಶಬ್ದ ಅಂದ್ರೆ ಇಲ್ಲ, ಎಲ್ಲಾ ಕಡೆ ಕೀರ್ತನ ಅಂದ್ರೆ ಒಂದು ಶಬ್ದ ಅಂತ ಅರ್ಥ ಅಷ್ಟೆ. ಅದೊಂದು ಶಬ್ದವೇ, ಅದನ್ನೇನಂತ ಕರಿಬೇಕು ಹಾಗಾದ್ರೆ? ಸಂಕೀರ್ತನ ಅಂತ. ಸಾಮಾನ್ಯ ನೋಡಿ, ನಾಮ ಸಂಕೀರ್ತನ ಅಂತ ಹೇಳ್ತಾರೆ, ನಾಮ ಕೀರ್ತನ ಅಂತ ಹೇಳಲ್ಲ. ನಾಮ ಸಂಕೀರ್ತನ ಅಂತ ಹೇಳ್ತೀರಿ, ನಾಮ ಸಂಕೀರ್ತನ. ದಾಸರ ಪದ ಕೂಡ ಹರಿಯ ನಾಮ ಸಂಕೀರ್ತನೆ ಮಾಡಲು ಅಂತ. ಏನು ಸಂಕೀರ್ತನ ಏನೋ ಕೀರ್ತನ ಅಂತ ಯಾಕೆ ಹೇಳಬಾರದು ಅಂತ ಅಲ್ಲಿ ಮತ್ತು ನೋಡಿದಾಗ, ಸಂಕೀರ್ತನ ಅಂದ್ರೆ ವರ್ಣಗಳಿಂದ ಕೂಡಿದ ಶಬ್ದವಾಗಿದ್ದರಿಂದ ಅದು ಸಂಕೀರ್ತನ. ಬರೇ ಕೀರ್ತನ ಅಂದ್ರೆ ಬರೀ ಶಬ್ದ ಅಂತ ಅಷ್ಟೆ, ವರ್ಣಗಳಿಲ್ಲ ಅಂತ ಅರ್ಥ. ಹೌದಾ? ಆದ್ದರಿಂದ ಸಂಕೀರ್ತನ ಮಿತಿ ತದರ್ಥಸ್ತು ವರ್ಣಾತ್ಮಕ ಶಬ್ದತ್ವ. ಇಷ್ಟು ಅರ್ಥ ಆಯ್ತಲ್ಲೋ, ಸಾಕಲ್ವಾ? ಮತ್ತು ನಿಮಗೆ ಆಫೀಸ್ಗೆಲ್ಲ ಹೋಗಬೇಕಾಗ್ತದೆ. ಪರವಾಗಿಲ್ವಾ ನಿಮಗೆ? ಪರವಾಗಿಲ್ಲ. ಹಾಲ್ಡೇನಾಗುತ್ತೆ, ಸಾಟರ್ಡೆ ಹಾಲ್ಡೇನಾ? ತಾವನ್ಮಾತ್ರಸ್ಯ ಬರ್ಕೊಳ್ಳಿ, ತಾವನ್ಮಾತ್ರಸ್ಯ ಹೇಳಿ. ತಾವನ್ಮಾತ್ರಸ್ಯ ಲಕ್ಷಣತ್ವೇ ವಂಧ್ಯಾಸುತಃ ಇತ್ಯಾದಿ ಶಬ್ದೇ ಗತಂ. ತಾವನ್ಮಾತ್ರಸ್ಯ ಅಂದರೆ ಅಷ್ಟು ಮಾತ್ರವೇ, ಲಕ್ಷಣವೇ, ಲಕ್ಷಣತ್ವೇ, ಲಕ್ಷಣವೆಂದು ಹೇಳಿದರೆ, ಮಾಮೂಲಾಗಿ ಹೇಳಿದರೆ
ಅಥವಾ ಅಷ್ಟು ಮಾತ್ರಕ್ಕೆ ಲಕ್ಷಣತ್ವವನ್ನು ಹೇಳಿದರೆ ಅಂತ ಇತ್ತಲೆಯಲ್ಲಿ ಬರಲಿ. ಅಷ್ಟು ಮಾತ್ರವೇ ಲಕ್ಷಣ ಅಂತ ಹೇಳಿದರೆ ವಂಧ್ಯಾಸುತಃ ಇತ್ಯಾದಿ ಶಬ್ದೇ ಗತಂ. ಇವಾಗ ವರ್ಣಗಳಿಂದ ಕೂಡಿದ ಶಬ್ದವೇ ಉದ್ದೇಶ ಅಂತ ಹೇಳಿದರೆ, ವರ್ಣಗಳಿಂದ ಕೂಡಿದ ಶಬ್ದವೇ ಉದ್ದೇಶವನ್ನು ಕುರಿತು ಹೇಳುತ್ತೆ ಅಂದರೆ, ಆವಾಗ ಆ ಉದ್ದೇಶ ಅಂತ ನಾವು ಯಾವುದಕ್ಕೆ ಪ್ರಯೋಗ ಮಾಡ್ತೀವಲ್ಲ, ಅಶ್ವ, ಅಶ್ವ ಎಂಬ ಶಬ್ದ ಅದು ಏನು ಹೇಳುತ್ತೆ, ಕುದುರೆಯನ್ನು ಹೇಳುತ್ತೆ. ಕುದುರೆಯನ್ನು ಹೇಳುತ್ತಲ್ಲ, ಆ ಅಶ್ವ ಎಂಬ ಒಂದು ಶಬ್ದ ಉದ್ದೇಶ ಅಂತ ಕರೀತಾರೆ. ಆ ಶಬ್ದವನ್ನೇ ಉದ್ದೇಶ ಅಂತ ಕರೆಯುತ್ತೆ. ಆ ಒಂದು ಶಬ್ದ ಆ ವಸ್ತುವನ್ನು ಹೇಳ್ತಾ ಇದೆ, ಹೆಸರಿನಿಂದಲೇ ವಸ್ತುವನ್ನು ಹೇಳ್ತಾ ಇದೆ. ಅಷ್ಟು ಮಾತ್ರ ಹೇಳಿದ್ದಕ್ಕೆ ಏನಾಗ್ತಾ ಇದೆ, ಮಿಕ್ಕದ್ದರಿಂದ ಸಪರೇಟ್ ಆಗಿ ವಸ್ತುವಿನ ಜ್ಞಾನ ಬರ್ತಾ ಇದೆ ನಮಗೆ. ಉದ್ದೇಶ, ಹೆಸರು, ಈ ಹೆಸರಿನ ಲಕ್ಷಣ ಏನು, ಆ ಉದ್ದೇಶದ ಪ್ರಯೋಜನ ಏನು ಅಂದರೆ ಆ ವಸ್ತುವನ್ನು ಬೇರೆದಕ್ಕಿಂತ ಭಿನ್ನ ಅಂತ ಗುರುತಿಸಬೇಕು, ಬೇರೆದಕ್ಕಿಂತ ಸಪರೇಟ್ ಅಂತ. ಈಗ ಏನಾಯಿತು, ಬರೇ ಸಂಕೀರ್ತನಂ ಉದ್ದೇಶ ಅಂತ ಇಷ್ಟು ಹೇಳಿದರೆ ವರ್ಣಗಳಿಂದ ಕೂಡಿದ ಶಬ್ದವೇ ಉದ್ದೇಶ. ಆವಾಗ ವಸ್ತು ಇದ್ದರೆ ಹೇಳಬೇಕಾ, ಇಲ್ಲದಿದ್ರೂ ಶಬ್ದ ಪ್ರಯೋಗ ಮಾಡಬಹುದಾ ಅಂತ ಒಂದು ಡೌಟ್ ಬಂತು. ಯಾಕೆ, ವಂಧ್ಯಾಸುತ ಬಂಜೆಯ ಮಗ, ಮಗನಿದ್ರೆ ಆಕೆ ಬಂಜೆ ಆಗಲ್ಲ, ಮಗ ಇಲ್ಲ ಆದ್ದರಿಂದಲೇನೆ ಬಂಜೆ ಅಂತ ಕರೆಯೋದು. ಬಂಜೆ ಅಂತ ಯಾರಿಗೆ ಕರೆಯೋದು, ಮಗ ಇಲ್ಲ ಆದ್ದರಿಂದ. ಮತ್ತೆ ಒಬ್ಬನಿಗೆ ಬಂಜೆಯ ಮಗ ಅಂತ ಕರೆದರೆ ಬಂಜೆ ಅಂತ ಕರೆಯೋದು, ಇವನಿಗೆ ಬಂಜೆಯ ಮಗ ಅಂತ ವಿರುದ್ಧ ಆಯಿತು, ಅಸಂಗತ. ಅಷ್ಟೇ ಅಲ್ಲ, ಬಂಜೆಯ ಮಗ ಎಂಬೋ ವ್ಯಕ್ತಿಯೇ ಇಲ್ಲ, ಇಲ್ಲವೇ ಇಲ್ಲ. ಆದರೆ ಇಲ್ಲದಂತಹ ಪದಾರ್ಥವನ್ನು ಕೂಡ, ವ್ಯಕ್ತಿಯನ್ನು ಕೂಡ ಆ ಶಬ್ದ ಹೇಳ್ತಾ ಇದೆ, ಬಂಜೆಯ ಮಗ ಅಂತ ಹೇಳ್ತಾ ಇದೆ. ಅದು ಕೂಡ ಉದ್ದೇಶ ಆಗಬೇಕಾಗುತ್ತೆ. ಯಾವಾಗ ಕೇವಲ ವರ್ಣಗಳಿಂದ ಕೂಡಿದ ಶಬ್ದವೇ ಉದ್ದೇಶ ಅಂದರೆ ಬಂಜೆಯ ಮಗ ಅಂತ, ವಂಧ್ಯಾಸುತ ಎಂಬುದು ಕೂಡ ವರ್ಣಗಳಿಂದ ಕೂಡಿದ ಶಬ್ದ, ವರ್ಣಗಳಿಂದ ಕೂಡಿದ ಶಬ್ದ. ಅವಾಗ ಏನಾಗುತ್ತೆ, ಬಂಜೆಯ ಮಗನು ಆ ಶಬ್ದವೂ ಉದ್ದೇಶ, ಬಂಜೆಯ ಮಗನೂ ಉದ್ದೇಶ ಆಗಬೇಕಾಗುತ್ತೆ. ಯಾಕಾಗಬಾರದು ಅಂತ ನಿಮ್ಮ ಪ್ರಶ್ನೆ. ಅದಕ್ಕಂದ್ರು ಉದ್ದೇಶ ಅಂದ್ರೆ ಒಂದು ಇರುವ ವಸ್ತುವನ್ನ ಕುರಿತು ಹೇಳುವ ಶಬ್ದ. ಒಂದು ವಸ್ತು ಇರಬೇಕು, ವಸ್ತು ಇದ್ದಾಗ ಅದನ್ನ ಕುರಿತು ಹೇಳುವ ಶಬ್ದ ಉದ್ದೇಶ. ಇಲ್ಲೇನಾಗ್ತಾ ಇದೆ, ವಸ್ತುವೇ ಇಲ್ಲ ಅದನ್ನ ಕುರಿತು ಹೇಳಿದರೆ ಆ ಶಬ್ದ ಆ ವಸ್ತುವನ್ನ ತಿಳಿಸಲಿಕ್ಕೆ ಹೋದಾಗ ವಸ್ತುವೇ ಇಲ್ಲದಿದ್ರೆ ಎಲ್ಲ ಹೀಗೆ ನೋಡ್ತಾರೆ, ಏನಿದು ಏನಿದು ಅಂತ. ಸಂಗತ ಆಗಲ್ಲ, ಕನೆಕ್ಟಿವಿಟಿ ಇರಲ್ಲ. ಆದ್ದರಿಂದ ಇಂಥ ಶಬ್ದಗಳಲ್ಲಿ ನಾವು ಮಾಡಿದ ಲಕ್ಷಣ ಹೋಗಬಾರದು. ಲಕ್ಷಣದ ಲಕ್ಷಣ ಇಂಥ ಶಬ್ದದಲ್ಲಿ ಬರಬಾರದು, ನಮ್ಮ ಲಕ್ಷಣ ಇದರಲ್ಲಿ ಹೋಗಬಾರದು. ಅವಾಗ ಏನ್ ಮಾಡಬೇಕು, ಇದರಿಂದ ದೂರ ಮಾಡಬೇಕಾಗುತ್ತೆ. ಅವಾಗೇನು ಮಾಡಿದ್ರು ಹೇಳ್ತಾರೆ, ಅರ್ಥ ಬರ್ಕೊಳ್ಳಿ. ತಾವನ್ಮಾತ್ರಸ್ಯ ಅಷ್ಟು ಮಾತ್ರವೇ ಬ್ರಾಕೆಟ್ ಅಲ್ಲಿ ಸಂಕೀರ್ತನಂ ಎಂದು ಅಷ್ಟು ಮಾತ್ರವೇ ಬ್ರಾಕೆಟ್ ಲಕ್ಷಣತ್ವೇ ಲಕ್ಷಣವೆಂದು ಹೇಳಿದರೆ
ವಂಧ್ಯಾಸುತ ವಂಧ್ಯಾಸುತ ಬಂಜೆಯ ಮಗ ಇತ್ಯಾದಿ ಮೊದಲಾದ ಶಬ್ದೇ ಶಬ್ದದಲ್ಲಿ ಗತಂ ಅತಿವ್ಯಾಪ್ತಿ ಬರುತ್ತೆ. ಅಲ್ಲಿ ಗತಂ ಅಂದ್ರೆ ಹೋಯಿತು ಅಂತ, ಹೋಯಿತು ಅಂತ. ಇಲ್ಲಿಗೆ ಅಲ್ಲಿಗೆ ಹೋಯಿತು, ಹೋಗೋದು ಅಂದ್ರೇನು, ಇಲ್ಲಿ ಇರಬೇಕಾಗಿದೆ ಅಲ್ಲಿ ಹೋಯಿತು ಅಂದ್ರೆ ಅತಿವ್ಯಾಪ್ತ ಆಯಿತು ಅಂತ ಅರ್ಥ. ಅತಿವ್ಯಾಪ್ತಿ ಬಂತು. ಅಥೋ ವಸ್ತ್ವಿತಿ, ಅಥೋ ವಸ್ತ್ವಿತಿ ಅಂತ ಪಂಕ್ತಿ. ಅಥೋ ಅಂಬೋದನ್ನ ಬಿಡಿಸಿದ್ರೆ ಅತಃ, ಅತಃ ಆದ್ದರಿಂದ ವಸ್ತು ಇತಿ ಸಂಕೀರ್ತನಂ ಎನ್ನುವ ಶಬ್ದಕ್ಕೆ ವಸ್ತು ಎನ್ನುವ ಶಬ್ದವನ್ನು ಸೇರಿಸಿದ್ದಾಯಿತು. ಈಗ ಲಕ್ಷಣವು ವಸ್ತು ಸಂಕೀರ್ತನಂ ಎಂದಾಯಿತು. ಇವಾಗ ಮೊದಲು ಕೀರ್ತನಂ ಅಂತಿತ್ತು. ಕೀರ್ತನಂ ಅಂದ್ರೆ ಎಲ್ಲಿ ಅತಿವ್ಯಾಪ್ತಿ ಬಂತು? ಗಂಗೆಯ ಶಬ್ದದಲ್ಲಿ ಅತಿವ್ಯಾಪ್ತಿ ಬಂತು. ಸಂಕೀರ್ತನಂ ಅಂತ ಹಾಕಿದರು, ಅಂದ್ರೆ ವರ್ಣಗಳಿಂದ ಕೂಡಿದ ಶಬ್ದ. ಅವಾಗ ಎಲ್ಲಿ ಅತಿವ್ಯಾಪ್ತಿ ಬಂತು? ವಂಧ್ಯಾಸುತಃ ಅಂತ ಆ ಶಬ್ದಗಳ ಇಲ್ಲ, ವಸ್ತುವಿಲ್ಲದ ಆ ಶಬ್ದಗಳಲ್ಲಿ ಬಂತು. ಅಲ್ಲಿಂದ ಪರಿಹಾರ ಮಾಡಲಿಕ್ಕೆ ಏನಾಯಿತು? ಇವಾಗ ವಸ್ತು ಸಂಕೀರ್ತನಂ ಅಂತ ಹೇಳಿದ್ರು. ಇಷ್ಟು ಮಾತ್ರ ಹೇಳಿದರೆ, ಬರೇ ವಸ್ತು ಸಂಕೀರ್ತನಂ ಉದ್ದೇಶ ಅಂತ ಹೇಳಿಬಿಟ್ರೆ ಅವಾಗೇನಾಗುತ್ತೆ ಅಂದರೆ, ಕಾಗೆ ವಸ್ತುವನ್ನು ನೋಡಿಯೇ ಕಾ ಕಾ ಅಂತ ಕೂಗುತ್ತೆ. ಅಲ್ಲಿ ವರ್ಣಗಳಿಂದ ಕೂಡಿದ ಶಬ್ದ ಆಗಿದೆ ಕಾಗೆಯ ಶಬ್ದ, ಕಾ ಕಾ ಅಂತ ಉದುರುತ್ತೆ. ವಸ್ತುವನ್ನು ನೋಡಿಯೇ ಕೂಗ್ತಾ ಇದೆ. ಕಾಗೆಯ ಕೂಗು ಕೂಡ ಉದ್ದೇಶ ಅಂತ ಕರಿಬೇಕಾಗುತ್ತೆ. ಅಲ್ಲಿ ಅತಿವ್ಯಾಪ್ತಿ ಬರುತ್ತೆ, ಕಾಕರವದಲ್ಲಿ ಅತಿವ್ಯಾಪ್ತಿ ಬರುತ್ತೆ. ಇವಾಗ ವಸ್ತು ಸಂಕೀರ್ತನಂ ಅಂತ ಇಷ್ಟು ಮಾತ್ರ ಹೇಳಿದರೆ ಅದು ಹೇಳ್ತಾರೆ. ತಾವನ್ಮಾತ್ರಸ್ಯ ಲಕ್ಷಣತ್ವೇ ಕಾಕರವೇ ಗತಂ ಅಥೋ ನಾಮ್ನೇತಿ. ಆದ್ದರಿಂದ ಏನು ಮಾಡಿದ್ರು ಇವಾಗ? ಮತ್ತು ನಾಮ್ನಾ ಅಂತ ಹೇಳಿದ್ರು, ನಾಮ್ನಾ ಅಂತ ಸೇರಿಸಿದ್ರು. ಇವಾಗ ಏನಿತ್ತು ಲಕ್ಷಣ? ವಸ್ತು ಸಂಕೀರ್ತನಂ ಎಂತಿತ್ತು. ಇದ ಸೇರಿಸಿದ್ರೆ ನಾಮ್ನಾ ವಸ್ತು ಸಂಕೀರ್ತನಂ ಉದ್ದೇಶ ಅಂತಾಯಿತು. ಅವಾಗ ಏನು ಎಲ್ಲಿ ಮತ್ತು ಅತಿವ್ಯಾಪ್ತಿ ಬರುತ್ತೆ? ಆ ಪರಿಹಾರ ಮಾಡಲಿಕ್ಕೆ ಮಾತ್ರ ಅಂತ ಹಾಕ್ತಾರೆ, ಅವಾಗ ಪೂರ್ಣ ಆಗ್ಬಿಡುತ್ತೆ ಅಂತ ಹೇಳಿ. ಈಗ ಬರ್ಕೊಳ್ಳಿ, ತಾವನ್ಮಾತ್ರಸ್ಯ. ಇವಾಗ ಬರ್ಕೊಂಡ್ರೆ ಇದು ಏನು ಮೇಲೆ ವಾಕ್ಯ ಏನ್ ಬಂತು? ವಸ್ತು ಇತಿ. ಅತಃ ಆದ್ದರಿಂದ ಆಯ್ತಾ? ಅದರ ಅರ್ಥ ಏನ್ ಬರ್ಕೊಂಡ್ರಿ?
ಅದರಿಂದ ಸಂಕೀರ್ತನವು ಎಂಬ ಶಬ್ದಕ್ಕೆ ವಸ್ತು ಎಂಬ ಶಬ್ದವನ್ನು ಸಲ್ಲಿಸಲಾಯಿತು. ಈಗ ಲಕ್ಷಣವು ವಸ್ತು ಸಂಕೀರ್ತನ ಎಂದಾಯಿತು. ಬರ್ಕೊಂಡಲ್ವ? ತಾವನ್ಮಾತ್ರಸ್ಯ ವಸ್ತು ಸಂಕೀರ್ತನಂ ಎನ್ನುವುದೇ ಲಕ್ಷಣತ್ವೇ. ಲಕ್ಷಣವೆಂದು ಹೇಳಿದರೆ ಕಾಕರವೇ ಒಂದು ವಸ್ತುವನ್ನು ನೋಡಿ ಕೂಗುವ ಕಾಗೆಯ ಕಾಕಾ ಎನ್ನುವ ವರ್ಣಗಳಿಂದ ಕೂಡಿದ ಶಬ್ದದಲ್ಲಿ ಗತಂ ಎಂದರೆ ಅತಿವ್ಯಾಪ್ತಂ ಎಂದರ್ಥ. ಎಂದರೆ ಅತಿವ್ಯಾಪ್ತ ಆಯಿತು ಎಂದರ್ಥ. ಗತಂ ಅಂದರೆ ಅದರ ಅರ್ಥ ಅತಿವ್ಯಾಪ್ತಂ ಅಂತ. ಅತಿವ್ಯಾಪ್ತ ಅಂದರೆ ಅತಿವ್ಯಾಪ್ತವಾಯಿತು, ಅತಿವ್ಯಾಪ್ತಿ ದೋಷ ಬಂತು. ಅಥೋ ಅಂದರೆ ಅತಃ, ಅಥೋ ಅಂತ ಬರ್ಕೊಳ್ಳಲಿ, ಅತಃ ಅಂತ ಬಿಡಿಸಿದ್ದದು. ಆದ್ದರಿಂದ ನಾಮ್ನ ಇತಿ ನಾಮ್ನ ಎಂದು ಸೇರಿಸಿದ್ದಾರೆ. ಈಗ ಲಕ್ಷಣ ವಾಕ್ಯವು ನಾಮ್ನ ವಸ್ತು ಸಂಕೀರ್ತನಂ ಎಂದು ಆಯಿತು. ಎಂದರೆ ನಾಮ್ನ, ಅದಕ್ಕೆ ಬರ್ಕೊಳ್ಳಿ, ನಾಮ್ನ ಎಂದರೆ ಹೆಸರಿನಿಂದ ಎಂದರ್ಥ. ಹೆಸರಿನಿಂದ ಅಂದರೆ ಯಾವ ಹೆಸರು? ಸಂಸ್ಕೃತದಲ್ಲಿರುವ ಹೆಸರ, ಬೇರೆ ಭಾಷೆಯಲ್ಲಿರುವ ಹೆಸರ, ಯಾವುದಾದ್ರೂ ಸರಿ ಹೋಗುತ್ತಾ? ಅದಕ್ಕಂದ್ರೂ ಮುಂದೆ ಗೀರ್ವಾಣ ಭಾಷೆಯ ಇತ್ಯರ್ಥ. ಗೀರ್ವಾಣ ಭಾಷೆಯ ಬರ್ಕೊಳ್ಳಿ, ಗೀರ್ವಾಣ ಭಾಷೆಯ ಇತಿ ಅರ್ಥ. ಸಂಸ್ಕೃತ ಭಾಷೆಯಿಂದ ಎಂದು ತಾತ್ಪರ್ಯ. ಸಂಸ್ಕೃತ ಭಾಷೆಯಿಂದ ಎಂದು ತಾತ್ಪರ್ಯ. ಒಟ್ಟಾರೆ ಏನಾಯ್ತು ಇವಾಗ? ಸಂಸ್ಕೃತ ಭಾಷೆಯಿಂದ ಹೆಸರಿನಿಂದಲೇನೆ ವಸ್ತುವನ್ನು ವರ್ಣ ತಿಳಿಸುವ ವರ್ಣಗಳಿಂದ ಕೂಡಿದ ಶಬ್ದ.
ಶಬ್ದ, ವರ್ಣಗಳಿಂದ ಕೂಡಿದ ಶಬ್ದ ವಸ್ತುವನ್ನು ತಿಳಿಸುವ ವರ್ಣಗಳಿಂದ ಕೂಡಿದ ಶಬ್ದ, ಹೆಸರಿನಿಂದ ವಸ್ತುವನ್ನು ತಿಳಿಸುವ ವರ್ಣಗಳಿಂದ ಕೂಡಿದ ಶಬ್ದ ಈಗ ಬಂದಿದ್ದು ನಾಂನ ವಸ್ತು ಸಂಕೀರ್ತನ. ಹೆಸರಿನಿಂದ ಇಲ್ಲ ಹೆಸರಿನಿಂದಲೇನೆ ಅಂತ ಬಂದಿಲ್ಲ, ಹೆಸರಿನಿಂದ ಅಂತ ಬಂತು. ಹೆಸರಿನಿಂದ ವಸ್ತುವನ್ನ ತಿಳಿಸುವ ವರ್ಣಗಳಿಂದ ಕೂಡಿದ ಶಬ್ದ ಅದು ಉದ್ದೇಶ ಅಂತ ಹೇಳಿದಾಗೆ ಅವಾಗ ಹೇಳುತ್ತಾರೆ ತಥಾಪಿ ತಥಾಪಿ ಗಂಧವತಿ ಪೃಥಿವೀತ್ಯಾದಿ ಲಕ್ಷಣವಾಕ್ಯೇ ಅತಿವ್ಯಾಪ್ತಿ. ಇವಾಗ ಏನಾಯಿತು, ನಾಮ್ನ ವಸ್ತು ಸಂಕೀರ್ತನಂ ಅಂತಾಯಿತು. ಹೆಸರಿನಿಂದ ಕೂಡಿದ ವಸ್ತುವನ್ನ ತಿಳಿಸುವ ವರ್ಣಾತ್ಮಕ ಶಬ್ದ ಅದೇ ಉದ್ದೇಶ ಅಂತಾಯಿತು. ಇಲ್ಲಿ ಒಂದು ಶಬ್ದ ಒಂದು ವಾಕ್ಯ ಇದೆ, ಏನು ಗಂಧವತಿ ಪೃಥಿವಿ ಅಂತ. ಅಂದ್ರೆ ನೋಡಿ, ಗಂಧವುಳ್ಳದ್ದು ಗಂಧವತಿ, ಗಂಧವುಳ್ಳದ್ದು ಪೃಥಿವಿ ಭೂಮಿ. ಈ ಇಡೀ ವಾಕ್ಯ ಇದೊಂದು ಲಕ್ಷಣ ವಾಕ್ಯ. ಯಾಕೆ, ಪೃಥಿವಿಯ ಲಕ್ಷಣವನ್ನ ಹೇಳತಾ ಇದೆ. ಏನ್ ಹೇಳ್ತಾ ಇದೆ, ಗಂಧವುಳ್ಳದ್ದು ಭೂಮಿ ಅಂತ ಹೇಳ್ತಾ ಇದೆ. ಇದೊಂದು ಲಕ್ಷಣ ವಾಕ್ಯ. ನಮ್ದೇನು ಉದ್ದೇಶ ಅಂದ್ರೆ ಅದು ಲಕ್ಷಣ ವಾಕ್ಯ ಆಗಿರಬಾರದು. ಅರ್ಥ ಆಯ್ತಾ, ಲಕ್ಷಣವನ್ನ ಹೇಳುವ ವಾಕ್ಯ ಆಗಿರಬಾರದು, ವಾಕ್ಯ ಆಗಿರಬಾರದು ಉದ್ದೇಶ ಅಂದ್ರೆ. ಅದೊಂದು ಶಬ್ದ ಮಾತ್ರ ಆಗಿರಬೇಕು, ಒಂದು ಶಬ್ದ, ಒನ್ ವರ್ಡ್. ಎಕ್ಸ್ಪ್ಲನೇಟರಿ ವರ್ಡ್ಸ್ ಅದರ ಜೊತೆಗಿರಬಾರದು. ಎ ಮ್ಯಾನ್ ವಿತ್ ಮ್ಯಾನೇಜಿಂಗ್ ಸ್ಕಿಲ್ಸ್ ಇಸ್ ದ ಮ್ಯಾನೇಜರ್, ಇಟ್ ದ ಸೆಂಟೆನ್ಸ್. ಮ್ಯಾನೇಜರ್ ಎಂಬುದು ಉದ್ದೇಶ, ಮ್ಯಾನೇಜರ್ ಅಂತೆ ಶಬ್ದ ಮಾತ್ರ, ಅದು ಅವನು ಗೊತ್ತಾಗ್ತಾನೆ. ಆದರೆ ಈ ಪಂಕ್ತಿ ಏನ್ ಮಾಡ್ತಾ ಇದೆ, ಎ ಮ್ಯಾನ್ ವಿತ್ ಮ್ಯಾನೇಜಿಂಗ್ ಸ್ಕಿಲ್ಸ್, ಇದು ಆ ಮ್ಯಾನೇಜರ್ ಲಕ್ಷಣವನ್ನು ಹೇಳ್ತಾ ಇದೆ. ದ ಕ್ವಾಲಿಟಿ ಆಫ್ ಮ್ಯಾನೇಜರ್ ಅದನ್ನ ಹೇಳ್ತಾ ಇದೆ, ಡಿಫೈನ್ ಮಾಡ್ತಾ ಇದೆ. ಇಡೀ ಒಂದು ವಿಶೇಷವಾದ ಈ ವಾಕ್ಯ ಇದೆಯಲ್ಲ, ಅದನ್ನಲ್ಲ ಉದ್ದೇಶ ಅಂತ ಕರೆಯಲ್ಲ. ಯಾವ್ದನ್ನ ಕರಿಬೇಕು ಉದ್ದೇಶ ಅಂತ, ಬರೀ ಮ್ಯಾನೇಜರ್ ಒನ್ ವರ್ಡ್ ಅಷ್ಟೇ. ಇವಾಗ ಏನಾಯ್ತು ಅಂದ್ರೆ, ಈ ಒನ್ ವರ್ಡ್ ಶಬ್ದ ಏನೇ ಉದ್ದೇಶ ಅದರ ಲಕ್ಷಣ ಮಾಡುವಾಗ ಒಂದೊಂದು ಶಬ್ದ ಲಕ್ಷಣಕ್ಕೆ ಸೇರಿಸಿ ಎಲ್ಲೆಲ್ಲಿಗೆ ಹೋಗ್ಬಿಡ್ತಾ ಇದೆ. ಇವಾಗ ಏನಾಗ್ತಾ ಇದೆ, ಹೆಸರಿನಿಂದ ವಸ್ತುವನ್ನು ತಿಳಿಸುವ ವರ್ಣಗಳಿಂದ ಕೂಡಿದ ಶಬ್ದ ಅಂತ ಹೇಳಿದರೆ, ಗಂಧವತಿ ಪೃಥಿವಿ ಎಂಬಲ್ಲಿ ಪೃಥಿವಿ ಎಂಬ ಹೆಸರು ನೋಡಿ, ಹೆಸರಿನಿಂದ ಕೂಡಿದ ವಸ್ತುವನ್ನು ತಿಳಿಸುವ ವರ್ಣಗಳಿಂದ ಕೂಡಿದ ಶಬ್ದವೇ ಆಗಿದೆ. ಯಾವುದು ಲಕ್ಷಣ ವಾಕ್ಯ, ಗಂಧವತಿ ಪೃಥಿವಿ ಅಂತ. ಅವರು ಬರಬೇಕು, ಆದರೆ ಇನ್ನೊಬ್ರು ಬರಬಾರದು ಅಂತದ್ರಾಗಿಲ್ಲ. ಈ ಮಾತಿನ ಪ್ರಯೋಗದ ಕನ್ಫೈನ್ಡ್ ಆಗಿರ್ಬೇಕು, ಸ್ಟ್ರಿಕ್ಟ್. ಅವರು ಬರ್ಬೋದು, ಅವರು ಬರಬೇಕು ಅಂದ್ರೆ ಇನ್ನೊಬ್ಬರು ಬರಬಾರದು ಅಂತದರಲ್ಲಿಲ್ಲ. ಇನ್ನೊಬ್ಬರನ್ನ ಅವಾಯ್ಡ್ ಮಾಡಬೇಕಾದ್ರೆ ಅವರೇ ಬರಬೇಕು ಅಂದ್ರೆ ಮೂಲದು, ಅವ್ರು ಮಾತ್ರ ಬರಬೇಕು. ಅದಕ್ಕೆ ಹೇಳಿದ್ರು, ಹೆಸರಿನಿಂದ ವಸ್ತುವನ್ನು ತಿಳಿಸುವ ವರ್ಣಗಳಿಂದ ಕೂಡಿದ ಶಬ್ದ ಅಂದ್ರೆ ನಾನು ಬರ್ತೇನೆ, ನಾನು ಉದ್ದೇಶ ಆಗ್ತೇನೆ ಅಂತ. ಈ ಲಕ್ಷಣ ವಾಕ್ಯ ಯಾಕೆ, ನನ್ನಲ್ಲೂ ಹೆಸರಿಂದ ಕೂಡಿದ ವಸ್ತುವನ್ನ ತಿಳಿಸುವ, ಪೃಥ್ವಿ ಎಂಬ ವಸ್ತುವನ್ನ ತಿಳಿಸುವ ವರ್ಣಗಳಿಂದ ಕೂಡಿದ ಶಬ್ದ ನಾನು. ಇಡೀ ಲಕ್ಷಣ ವಾಕ್ಯ ನಾನು ಉದ್ದೇಶ ಆಗ್ತೇನೆ ಅಂತ. ಅವಾಗ ಅದನ್ನ ಅವಾಯ್ಡ್ ಮಾಡಬೇಕು. ಅವಾಗೇನು ಮಾಡಿದ್ರು ಅದಕ್ಕೆ, ತತ್ಪರಿಹಾರಾರ್ಥಂ ಮಾತ್ರೇಣ ಇತಿ.
ಅಂದ್ರೆ ಅವಾಗ ಏನಾಯ್ತು, ನಾಮನ ಅಂತಿತ್ತಲ್ಲ ಅದು ಕನ್ವರ್ಟ್ ಆಯ್ತು. ಎಲ್ಲಿಗೆ? ನಾಮ ಮಾತ್ರೇಣ ಅಂತ, ಹೆಸರಿನಿಂದಲೇ ಅಂದ್ರು. ಅವಾಗೇನಾಯ್ತು, ಗಂಧವತಿ ಪೃಥಿವಿ ಎಂಬಲ್ಲಿ ಬರೇ ಹೆಸರಿನಿಂದಲೇ ಹೇಳತಾ ಇಲ್ಲ, ಲಕ್ಷಣ ವಾಕ್ಯವಾಗಿ ಹೇಳತಾ ಇದೆ, ಪೃಥಿವಿಯನ್ನು ತಿಳಿಸ್ತಾ ಇದೆ. ಅದು ಅವಾಯ್ಡ್ ಆಯಿತು. ಇವಾಗ ಏನ್ ಬೇಕು ನಮಗೆ? ಬರೇ ಹೆಸರಿನಿಂದಲೇ ಹೇಳೋದು ಉದ್ದೇಶ ಅಂತ ಹೇಳಿದ್ದಾಯಿತು. ಅಂದ್ರೆ ಅರ್ಥ ಏನು? ಬರೇ ಹೆಸರಿನಿಂದಲೇ ಅಂದ್ರೆ ಅರ್ಥ ಏನು? ಯಾವ್ದು ಬರಬಾರದು ಅಂದ್ರೆ, ತಸ್ಯ ಲಕ್ಷಣತಯ ಅಪ್ರಯುಕ್ತತ್ವೇ ಸತಿ ಇತ್ಯರ್ಥ. ಅಂದ್ರೆ ಮಾತ್ರ ಎಂಬ ಶಬ್ದದ, ತಸ್ಯ ಅಂದ್ರೆ ಆ ಮಾತ್ರ ಎಂಬ ಶಬ್ದದ ಅರ್ಥ ಅಂದ್ರೆ ಏನು ಅಂದ್ರೆ, ಲಕ್ಷಣತಯ ಲಕ್ಷಣಾ ವಾಕ್ಯವಾಗಿ ಅಪ್ರಯುಕ್ತತ್ವೇ ಸತಿ ಅಂದ್ರೆ ಪ್ರಯೋಗ ಮಾಡಲ್ಪಟ್ಟಿರಬಾರದು ಎಂದರ್ಥ. ಪ್ರಯೋಗ ಮಾಡಲ್ಪಟ್ಟಿರಬಾರದು ಅಂದ್ರೆ ಪ್ರಯೋಗ ಆಗಿರಬಾರದು, ಲಕ್ಷಣ ವಾಕ್ಯವಾಗಿ ಪ್ರಯೋಗ ಆಗಿರಬಾರದು ಅಂತ ಮಾತ್ರ ಶಬ್ದ ಹೇಳ್ತಾ ಇದೆ ಇಲ್ಲಿ. ಗಂಧವತಿ ಪೃಥ್ವಿ ಎಂಬ ವಾಕ್ಯ ಏನಾಗಿದೆ? ಲಕ್ಷಣ ವಾಕ್ಯ ಆಗಿದೆ, ಟೋಟಲ್ ವಾಕ್ಯ. ಆದ್ದರಿಂದ ಅದನ್ನ ಅವಾಯ್ಡ್ ಮಾಡಿತ್ತು. ಯಾವುದು? ಮಾತ್ರ ಅಂತ ಶಬ್ದ. ಅವಾಗ ಏನಾಗುತ್ತೆ? ಉದ್ದೇಶ ಅಂದ್ರೆ ಏನು ಅಂತ ಹೇಳಿದಾಗ ಲಕ್ಷಣ ಏನು ಹೇಳಿದ್ವಿ ಇವಾಗ? ನಾಮ ಮಾತ್ರೇಣ ವಸ್ತು ಸಂಕೀರ್ತನಂ ಉದ್ದೇಶ ಅಂತ ಹೇಳಿದ್ದಾಯ್ತು. ಅವಾಗ ಎಲ್ಲಿ ಹೋಗುತ್ತೆ? ಲಕ್ಷಣ ವಾಕ್ಯದಲ್ಲಿ ಹೋಗಲ್ಲ. ಯಾಕೆ? ಮಾತ್ರ ಅಂತ ಶಬ್ದ ಹಾಕಿದ್ರಿಂದ ಅಲ್ಲಿ ಹೋಗುತ್ತೆ. ಕೇವಲ ಒಂದು ಶಬ್ದ, ವಸ್ತುವನ್ನ ತಿಳಿಸುವ ಶಬ್ದ, ಹೆಸರಿಂದಲೇ ವಸ್ತುವನ್ನ ತಿಳಿಸುವ ವರ್ಣಗಳಿಂದ ಕೂಡಿದ ಶಬ್ದವೇ ಉದ್ದೇಶ ಅಂತ ಹೇಳಿದಂಗಾಗುತ್ತೆ. ಇರಲಿ, ಆಗಲ್ಲ. ಪೃಥಿವಿ ಅಂತ ಹೇಳಿದಾಗ ಗಂಧ ಅಂಬುದು ಅರ್ಥ ಬರಲ್ಲ ಅಲ್ಲಿ. ಅಲ್ಲ, ನಾ ಹೇಳೋದೇನೆಂದ್ರೆ, ಪೃಥಿವಿ ಅಂತ ಶಬ್ದ ಹೇಳಿದರೆ ಗಂಧ ಇದೆ ಅಂತ ಗೊತ್ತಾಗುತ್ತಾ? ಇಲ್ಲಲ್ಲ. ಪೃಥಿವಿಯಲ್ಲಿ ಗಂಧ ಇರಬಹುದು, ಆ ಶಬ್ದ ಗಂಧ ಇದೆ ಅಂತ ಹೇಳ್ತಾ ಇದೆಯಾ? ಇಲ್ಲಲ್ಲ. ಕೇವಲ ಪೃಥಿವಿ ಎಂಬ ಶಬ್ದ ಏನ್ ಮಾಡುತ್ತೆ? ಗಂಧವುಳ್ಳದ್ದು ಅಂತ ಸೇರಿಸಿದರೆ ಅರ್ಥ ಆಗುತ್ತೆ. ಕೇವಲ ಪೃಥಿವಿ ಶಬ್ದ ಗಂಧವುಳ್ಳದ್ದು ಅಂತ ಅರ್ಥ ಕೊಡುತ್ತಾ? ಇಲ್ಲ, ಹೌದಲ್ವಾ? ಆದ್ರಿಂದ ಇಲ್ಲಿ ಉದ್ದೇಶ ಯಾವುದಾಗಿದೆ? ಕೇವಲ ಪೃಥಿವಿ ಎಂಬ ಶಬ್ದ ಏನಿದೆ ಅದು ವಸ್ತುವನ್ನ ತಿಳಿಸುವ ಶಬ್ದ, ಹೆಸರಿನಿಂದಲೇ ವಸ್ತುವನ್ನ ತಿಳಿಸುವ ಶಬ್ದ, ಗೀರ್ವಾಣ ಭಾಷೆಯಲ್ಲಿರುವ ಶಬ್ದ, ಹಾಗೆ ವರ್ಣಗಳಿಂದ ಕೂಡಿದ ಶಬ್ದ. ಇಷ್ಟ ಬರ್ಕೊಳ್ತೀರಾ? ಸಾಕಲ್ಲ, ನಾಳೆ ನೋಡೋಣ. ಯಾಕಂದ್ರೆ ಚಿಂತನೆ ಮಾಡ್ಲಿಕ್ಕೂ ಜಾಸ್ತಿ ಆಗುತ್ತಾ? ಚೂರ್ಚೂರೇ ಮಾಡ್ಕೊಳ್ತಾ ಬರೋಣ, ಪರವಾಗಿಲ್ಲ. ಯಾಕಂದ್ರೆ ಇದಕ್ಕೆ ಬರಲಿಕ್ಕೆ ಹೆದರ್ಕೊಂತಾರೆ. ಈ ಗ್ರಂಥಕ್ಕೆ ಸಾಮಾನ್ಯ ಪಾಠಕ್ಕೆ ಬರಲಿಕ್ಕೆ ಬೇಡಪ್ಪ ಅಂತ. ಯಾಕಪ್ಪ ಅಂದ್ರೆ ಟಫ್, ನಮಗೆ ಅರ್ಥ ಆಗಲ್ಲ ಅಂಬುದೇ ಕೂತಿರುತ್ತೆ. ಇವಾಗ ನಾನು ಇದನ್ನ ಶಬ್ದ ನಿಮಗೆ ಅರ್ಥ ಹೇಳಿಸಿ ಹೀಗೆ ಹೇಳದೆ ಹೋದರೆ, ಪ್ರವಚನತ್ತರ ಹೇಳಿಕೊಂಡು ಹೋದರೆ ಯಾವ ಜನ್ಮಕ್ಕೂ ಅರ್ಥ ಆಗಲ್ಲ. ಕೂತವರೆಗೆ ನಿದ್ದೆ ಬರುತ್ತಷ್ಟೇ, ಅಪ್ಪ ಏನೋ ಹೇಳ್ತಾರೆ ಅಂತ. ಇದು ಅರ್ಥ ಆಗ್ಬೇಕಾದ್ರೆ ಹೀಗೆ ಹೇಳಬೇಕು. ಒಂದು, ಇದು ಅರ್ಥ ಮಾಡಿಕೊಂಡ್ರೆ ಈ ಒಂದು ಗ್ರಂಥ ನಿಮಗೆ ಚೆನ್ನಾಗಿ ಬಂತ ಹಿಡಿತಕ್ಕೆ ಮುಂದೆ ಚೆನ್ನಾಗಿ ಓಡುತ್ತೆ. ಯಾವುದು? ಪ್ರಮಾಣ ಪದ್ಧತಿ ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ. ಇದೆಲ್ಲ ಈ ವರ್ಡ್ಸ್ ಎಲ್ಲ ನಿಮಗೆ ಕಾಯಿನ್ ವರ್ಡ್ ಟಚ್ ಆಗಿರುತ್ತಲ್ಲ, ಸೇಮ್ ಪಂಕ್ತಿಗಳೇ ಬರುತ್ತೆ, ಸೇಮ್ ಪಂಕ್ತಿಗಳೇ ಪ್ರಮಾಣ ಪದ್ಧತಿಯಲ್ಲಿ ಬರುತ್ತೆ. ಅದೊಂದು ಗ್ರಿಪ್ ಬಂತ, ಇಡೀ ಗ್ರಂಥಗಳೆಲ್ಲ ನಿಮಗೆ ಸರ ಬಂದ್ಬಿಟ್ಟು. ಯಾಕೆ? ಇಲ್ಲಿ ಏನಾಗ್ತಾ ಇದೆ, ನಾನು ಏನ್ ಮಾಡ್ತಾ ಇದ್ದೆ ನಿಮಗೆ ಇವಾಗ ಗೊತ್ತಾಯ್ತಾ? ಇಲ್ಲಲ್ಲ. ಏನಾಗ್ತಾ ಇದೆ ನಿಮಗೆ? ಶಬ್ದಗಳ ಪರಿಚಯ ಇಲ್ಲ, ಧಾತುಗಳ ಪರಿಚಯ ಇಲ್ಲ. ಸಾಮಾನ್ಯ ಈ ಗ್ರಂಥ ಯಾವಾಗ ಪ್ರಾರಂಭ ಮಾಡೋದು? ಸುಮಧ್ಯ ವಿಜಯ ಅಂದ್ರೆ ಮಣಿಮಂಜರಿ, ಮಧ್ಯ ವಿಜಯ,
ಈ ಎಲ್ಲಾ ಕಾವ್ಯಗಳು ಹೇಳಿ ಆ ಹೇಳೋದು ಹೇಗೆ, ಮಾಮೂಲು ಪಾಠ ಮಾಡ್ತಾರಲ್ಲ ಅಂದ್ರೆ ಅವ್ರ ಪಾಡಿಗೆ ಅವ್ರ ಅರ್ಥ ಹೇಳ್ಕೊಂಡು ಹೋಗ್ತಾರೆ, ಇವ್ರ ಪಾಡಿಗೆ ಇವರು ಕೇಳ್ಕೊಂಡು ಹೋಗ್ತಾ ಇರ್ತಾರೆ, ಅದು ಪಾಠ ಅಲ್ಲ. ಹೇಗೆ ನೀವು ಶಬ್ದಗಳನ್ನ ಕೇಳಿ ಆ ಶಬ್ದಗಳನ್ನ ಮನೆಗೆ ಹೋಗಿ ರಾಮ ರಾಮೋ ರಾಮಃ ಅಂತ ಎಲ್ಲ ಗಟ್ಟಿ ಮಾಡಿ ಬಂದು ನಂಗೆ ಒಪ್ಪಿಸ್ಬೇಕು, ಧಾತುಗಳೆಲ್ಲ ಕಲಿಬೇಕು ಒಪ್ಪಿಸ್ಬೇಕು, ಅದಾಗಲ್ಲ ಹೋಗ್ತಾನೆ ಯಪ್ಪ ಅಂತ ಅಲ್ಲಿಗೆ ಡ್ರಾಪ್ ಆಗಿಬಿಡುತ್ತೆ ಸೆಷನ್. ಆದರೆ ಅಂಥವರಿಗೂ ಒಂದು ಈ ಸಬ್ಜೆಕ್ಟ್ ಅಲ್ಲಿ ಬರಲಿ ಬರಬೇಕಲ್ವಾ? ಏನು ಶಬ್ದಧಾತು ಕಲಿಯಲಾರದವರು ಕೂಡ, ಶಬ್ದಧಾತು ಕಲಿಯಲಾರದವರು ಕೂಡ ಈ ಸಬ್ಜೆಕ್ಟ್ ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಏನಾದರೂ ಟೆಕ್ನಿಕ್ ಇದೆಯಾ ಅಂತ ನಾನು ಹುಡುಕಿದ್ರೆ ಇದೊಂದು ಸುಲಭವಾದ ಮಾರ್ಗ ಅಂತ ಗೊತ್ತಾಗಿ, ಏನು ಆಯಾ ವರ್ಡ್ ಏನಿದೆ ಟೆಕ್ನಿಕಲ್ ವರ್ಡ್ಸ್ ಅದಕ್ಕೆ ಅರ್ಥ ಬರ್ಕೊಳ್ಳುತ್ತಾ ಅದನ್ನು 10 ಸಲ ರಿಪೀಟ್ ಮಾಡಿದಾಗ ತಲೆಯಲ್ಲಿ ಉಳಿಯುತ್ತೆ. ನಾವು ಹುಟ್ಟಿದಾಗ್ಲಿಂದ ಕನ್ನಡ ಭಾಷೆ ಕಲಿತದ್ದು ಹಾಗೆ, ಯಾರಿಗೂ ವ್ಯಾಕರಣ ಗೊತ್ತಿಲ್ಲ, ವ್ಯಾಕರಣ ಗೊತ್ತಿಲ್ಲದ ತಪ್ಪಾಗಿ ಶಬ್ದ ಪ್ರಯೋಗ ಮಾಡಲ್ಲ. ಇವನು ವಸ್ತು ಅಂತ ಯಾರು ಹೇಳಲ್ಲ, ಇದೊಂದು ವಸ್ತು ಅಂತಾನೆ ಹೇಳ್ತೀರಿ. ಇವನು ವಸ್ತು ಅಂದ್ರೆ ಹೀಗೆ ನೋಡ್ಬಿಡ್ತೀರಿ ಅವನನ್ನ, ಹೌದಾನೆ? ಇವನು ವಸ್ತು ಅಂದ್ರೆ ಇದೇ ಇವನಿಗೆ ಲ್ಯಾಂಗ್ವೇಜ್ ಬರಲ್ಲ ಅಂತ ನೋಡ್ತೀರಿ. ಆದರೆ ನಿಮಗೆ ವ್ಯಾಕರಣ ಗೊತ್ತಾ? ನಿಮಗೆ ವ್ಯಾಕರಣ ಗೊತ್ತಿಲ್ಲದಿದ್ರು ಸರಿಯಾಗಿ ಶಬ್ದ ಪ್ರಯೋಗ ಮಾಡುತ್ತಾ ಮಾಡದೇ ಇರುವವನ ತಪ್ಪು ಮಾಡಿದ್ದಾನೆ ಅಂತ ತಿಳ್ಕೊಳ್ಳುವ ಜ್ಞಾನ ಬಂದಿದೆ. ಯಾವುದರಿಂದ ಬಂದಿದೆ? ಡೈಲಿ ಆ ವರ್ಡ್ಸ್ ಕಾಯಿನ್ ವರ್ಡ್ಸ್ ಟಚ್ ಆಗಿ ಟಚ್ ಆಗಿ ಟಚ್ ಆಗಿ ಅದಕ್ಕರ್ಥ ಇದೆ ಅದಕ್ಕರ್ಥ ಇದೆ ಅಂತ ಅಭ್ಯಾಸ ಆಗೋದ್ರಿಂದ ತಾನೇ ಬಂದಿದ್ದು. ಇದರಲ್ಲಿ ಯಾಕೆ ಬರಲ್ಲ? ಸೇಮ್ ಟೆಕ್ನಿಕ್ ನಾನಿಲ್ಲಿ ಪ್ರಯೋಗ ಮಾಡ್ತಾ ಇದ್ದೇನೆ. ಇದೊಂದು 10 ಸಲ ಇಡೀ ಶಬ್ದಗಳು ಹಾಗೆ 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 ಈ ಶಬ್ದಕ್ಕೆ ಅರ್ಥ ಅಂತ ಬರ್ತಾ ಬರ್ತಾ ಬಂದರೆ ನಿಮಗೇನೆ ಧಾತುಗಳು ಅದರಲ್ಲಿ ನಿಮಗೆ ಗುರುತು ಮಾಡ್ಲಿಕ್ಕಾಗತ್ತೆ. ಇದು ಶಬ್ದ ಅಲ್ಲ, ಧಾತು ಇದು ಬೇರೆ ಇದು ಬೇರೆ ಅಂತ ನಿಮ್ಗೆ ಗುರ್ತು ಮಾಡ್ಲಿಕ್ಕಾಗುತ್ತೆ. ಅವಾಗ ಸುಲಭವಾಗಿ ಬರುತ್ತೆ. ಒಂದು ಹಂತಕ್ಕೆ ಬಂದುಕೊಳ್ಳೆ ಚೂರು ನಿಮ್ಮನ್ನ ಕರ್ಕೊಂಡು ಹೋಗಿದ್ರೆ ಅವಾಗ ಶಬ್ದಗಳು ಸುಲಭವಾಗಿ ಬಂದ್ಬಿಡುತ್ತೆ, ಧಾತು ಸುಲಭವಾಗಿ ಬಂದ್ಬಿಡುತ್ತೆ. ಅವಾಗ ನಿಮಗೆ ಅಯ್ಯೋ ಪರವಾಗಿಲ್ಲ ಸುಲಭವಾಗಿ ಕಲಿತೀವಿ ಅಂತ ನೀವು ಹೇಳ್ತೀರಿ. ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರೆ ಬೇಡ ನಮಗೆ ಈ ವಯಸ್ಸಲ್ಲಿ ಯಾವುದು ಅರ್ಥ ಆಗಲ್ಲ ಬರಲ್ಲ ಅಂತ ಡಿಕ್ಲೇರ್ ಮಾಡಿ ಹೋಗ್ಬಿಡ್ತಾರೆ. ಅಂಥವರಿಗೂ ಕೂಡ ಸುಲಭವಾಗಿಬಿಡುತ್ತೆ. ಆಯ್ತಾ? ಒಟ್ಟು ನೀವು ಎಡಬಿಡದೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಅರ್ಥವನ್ನ ಸರಿ ಹೋಗುತ್ತೆ.